ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಮುಳುಗಡೆಯಾಗಿದ್ದು 7 ಮಂದಿ ಮೀನುಗಾರರನ್ನು ಸ್ಥಳೀಯರು ರಕ್ಷಣೆ ಮಾಡಿರುವ ಘಟನೆ ಉಚ್ಚಿಲದಲ್ಲಿ ನಡೆದಿದೆ. ಮೀನುಗಾರಿಕೆಗೆ ತೆರಳಿದ ಸಂದರ್ಭ ಉಚ್ಚಿಲದ ನಿವಾಸಿ ವಿಮಲ ಸಿ ಪುತ್ರನ್ ಮಾಲಕತ್ವದ ಶ್ರೀ ಗಿರಿಜಾ ದೋಣಿಯು ಸೋಮವಾರ ಬೆಳಿಗ್ಗೆ ಸಮುದ್ರದಲ್ಲಿ ಮುಳುಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾದ ಘಟನೆ ನಡೆದಿದೆ. ಸೋಮವಾರ ಬೆಳಕಿನ ಜಾವ 5 ಗಂಟೆಯ ಸುಮಾರಿಗೆ ಉಚ್ಚಿಲದ ಶ್ರೀ ಗಿರಿಜಾ ದೋಣಿಯಲ್ಲಿ 7 ಮಂದಿ ಮೀನುಗಾರಿಕೆಗೆ ತೆರಳಿದ್ರು. ಚಂಡಮಾರುತದ ಪ್ರಭಾವದಿಂದಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡು ದೋಣಿ ಮುಳುಗಿದೆ. ಬೇರೆ ದೋಣಿಗಳಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ದೋಣಿಯವರು 7 ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ. ದೋಣಿಯಲ್ಲಿದ್ದ ಬಲೆ ಹಾಗೂ ಹೈಸ್ಪೀಡ್ ಇಂಜಿನ್ ಸಮುದ್ರ ಪಾಲಾಗಿದ್ದು ದೋಣಿಗೆ ಹಾನಿ ಉಂಟಾಗಿದೆ. ಘಟನೆಯಲ್ಲಿ ಸುಮಾರು 6.5 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಮಾಲೀಕರು ಪಡುಬಿದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ನಾವು ಪಡ್ಡೆಗೆ ಹೋಗುವಾಗ ನಮ್ಮ ದೋಣಿ ಸ್ವಲ್ಪ ಅವಘಡಾಗಿದೆ. ನಾವು ಡೈಲಿ 5 ಗಂಟೆಗೆ ಹೋಗುವವರು ರಾತ್ರಿಗೆ. ಇವತ್ತು ಸ್ವಲ್ಪ ತುಫಾನ್ ಇದರಿಂದಾಗಿ ನಮ್ಮ ದೋಣಿ ಮುಳುಗಿದೆ. ಆದ ಕಾರಣದಿಂದ ನಮಗೆ ತುಂಬ ಲಾಸ್ ಆಗಿದೆ. ಮತ್ತು ನಾವು ಬೇರೆ ಒಂದು ದೋಣಿಯೆಲ್ಲ ಬಂದು ನಮ್ಮನ್ನು ಬಚಾವ್ ಮಾಡಿದ್ರು. 5 ಜನ ಇದ್ವಿ ನಾವು. ಮತ್ತು ಇದರಲ್ಲಿ ನಮಗೆ ಸಂಪೂರ್ಣ ಲಾಸ್ ಆಗಿದೆ. ನಮ್ಮದು ಬೋಟಿದ್ದು ಇಂಜಿನು ಹೋಗಿದೆ, ಮತ್ತು ಬಲೆ ಎಲ್ಲ ಹೋಗಿದೆ. ನಮಗೆ ಟೋಟಲಾಗಿ ನಮಗೆ ಒಂದು 6.5 ಲಕ್ಷ ಲಾಸ್ ಆಗಿದೆ ನಮಗೆ. ಇದ್ರ ಬಗ್ಗೆ ನಾವು ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆಗ್ತದೆ ಸರ್.